ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಿ ಇ ಟಿ ಕಟ್ ಆಫ್ ಬಗ್ಗೆ ಇನ್ನೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಕೂಡ ಸಿಕ್ಕಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಕಟ್ ಆಫ್ ಚೇಂಜಸ್ ಆಗುತ್ತಾ ಏನಾಗುತ್ತೆ ಅಂತ ಕೇಳ್ತಾ ಇದ್ದೀರಿ. ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದು ನಿಮಗೆ ಗೊತ್ತಿರೋಕ್ಕೆ ಜಸ್ಟ್ ಮಾಕ್ ಅಲಾಟ್ಮೆಂಟ್ ಮಾತ್ರ ಕಟ್ ಆಫ್ ಆಗಿರುತ್ತೆ, ಇದು ಫಸ್ಟ್ ರೌಂಡ್ ಕಟ್ ಆಫ್ ಆಗಿರೋದಿಲ್ಲ. ನಮಗೆ ಫಸ್ಟ್ ರೌಂಡ್ದು ಫೈನಲ್ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಕಟ್ ಆಫನ್ನು ಕೂಡ ಅಫಿಷಿಯಲಾಗಿ ರಿಲೀಸ್ ಮಾಡ್ತಾರೆ. ನೀವು ಕೇಳ್ಬೋದು ಕಟ್ ಆಫ್ ಚೇಂಜ್ ಆಗುತ್ತೆ ಅಂತ. ಎಸ್, ಚೇಂಜಸ್ ಆಗುತ್ತೆ. ಯಾಕೆ ಚೇಂಜಸ್ ಆಗುತ್ತೆ, ಎರಡೂ ಒಂದೇ ಇರ್ಬೋದಲ್ಲ ಅಂತ ನೀವು ಕೇಳ್ಬೋದು. ಅದು ಆ ರೀತಿ ಆಗೋದಿಲ್ಲ, ಅದು ಸೀಟ್ ಅಲಾಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಿರ್ತಾರೆ, ಈಗ ಮತ್ತೆ ರೀ ಎಂಟ್ರಿ ರೀ ಎಡಿಟ್ ಮಾಡ್ತಾರೆ, ಅದ್ರ ಮೂಲಕ ನಿಮಗೆ ಚೇಂಜಸ್ ಆಗುತ್ತೆ. ಅಲ್ಲಿ ಖಂಡಿತ ನಿಮ್ಮದು ಕಟ್ ಆಫ್ ಚೇಂಜಸ್ ಆಗುತ್ತೆ. ಬಹಳ ಮಟ್ಟ ಚೇಂಜಸ್ ಆಗುತ್ತೆ ಅಂದರೆ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಜಾಸ್ತಿ ಬಹಳ ಮಟ್ಟ ನನ್ನ ಪ್ರಕಾರ ಜಾಸ್ತಿ ಮಟ್ಟದಲ್ಲಿ ಏನಾದರೂ ಚೇಂಜಸ್ ಬದಲಾವಣೆ ಆಗೋದಿಲ್ಲ. ಯಾಕಂದರೆ ಇದರಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿರ್ತಾರೆ, ಏನು ಎಡಿಟ್ ಮಾಡಿರ್ತಾರೆ, ಅದ್ರ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಯಾವುದೋ ಒಂದು ವಿದ್ಯಾರ್ಥಿಗೆ ಒಂದು ಟಾಪ್ ಕಾಲೇಜ್ ಸಿಕ್ತು, ಆ ವಿದ್ಯಾರ್ಥಿ ಇನ್ನೊಂದು ಟಾಪ್ ಕಾಲೇಜ್ನ ಪ್ರಿಫರೆನ್ಸ್ ಮಾಡಿದಾಗ ಆ ಇನ್ನೊಂದು ಕಾಲೇಜಸ್ದು ರ್ಯಾಂಕಿಂಗ್ ಬದಲಾವಣೆ ಆಗಬಹುದು. ಆ ರೀತಿ ನಿಮಗೆ ಯಾವೆಲ್ಲ ವಿದ್ಯಾರ್ಥಿಗಳು ಯಾವೆಲ್ಲ ಕಾಲೇಜ್ನ ಅಪ್ಲೈ ಮಾಡಿದ್ದಾರೆ ಅದ್ರ ಮೇಲೆ ನಿಮ್ಮದು ಕಟ್ ಆಫ್ ಡಿಸೈಡ್ ಆಗುತ್ತೆ, ಅದು ಟಾಪ್ ವಿದ್ಯಾರ್ಥಿಗಳಿಗೆ. ಈ ರೀತಿ ಬದಲಾವಣೆ ಆಗುತ್ತದೆ. ಇಲ್ಲಿ ಆಲ್ಮೋಸ್ಟು ಸರ್ಕಾರಿ ಕಾಲೇಜ್ಗಳಲ್ಲಿ ಪ್ರೈವೇಟ್ ಕಾಲೇಜ್ಗಳಲ್ಲಿ ಕಡಿಮೆ ಆಗೋದಿಲ್ಲ, ಕೆಲವೊಂದು ಟಾಪ್ ಕಾಲೇಜಸ್ಸಲ್ಲಿ ಒಂದು ರೀತಿ ಕಟ್ ಆಫ್ ಚೇಂಜಸ್ ಜಾಸ್ತಿ ಆಗದರೂ ಆಗಬಹುದು.